ಅಕ್ರಮ ಒತ್ತುವರಿ ತೆರವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಲೆನಾಡಿಗರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿರೋ ರೈತರು, ಕಾಫಿ ಬೆಳೆಗಾರರು ಒಂದಿಂಚು ಭೂಮಿಯನ್ನ ತೆರವು ಮಾಡಲು ಬಿಡಲ್ಲ ಅಂತ ಸವಾಲು ಹಾಕಿದ್ದಾರೆ. ಜೊತೆಗೆ ಇಂದು ಚಿಕ್ಕಮಗಳೂರಿನ 3 ತಾಲೂಕನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಾದ್ರೆ ನಾವು ಉಗ್ರ ರೀತಿಯ ಪ್ರವೃತ್ತಿಯನ್ನು ಹೊರಡ್ತೀವಿ. ವಯನಾಡಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಿಂದ ಅಲ್ಲಿನ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರುಂಡ ಮುಂಡವಿಲ್ಲದೆ ಬಿದ್ದಿದ್ದ ನೂರಾರು ಹೆಣಗಳ ರಾಶಿ ಕಂಡು ಇಡೀ ದೇಶವೇ ಕಣ್ಣೀರಾಕಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಕುಸಿದ ಗುಡ್ಡದಡಿ ಸಿಲುಕಿ ಕುಟುಂಬಗಳ ಕುರುಹುಗಳೇ ಇಲ್ಲದಂತಾಗಿತ್ತು. ಗುಡ್ಡದ ಭೂತದ ರೂಪದಲ್ಲಿ ಅಪ್ಪಳಿಸಿದ ಘೋರ ದುರಂತದಿಂದ ಈಗಲೂ ಅದೆಷ್ಟೋ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಅರಣ್ಯ ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿತ್ತು. ಸರ್ಕಾರದ ಇದೇ ಆದೇಶ ಈಗ ಮಲೆನಾಡಿನ ಜನರನ್ನ ಬೀದಿಗಿಳಿದು ಹೋರಾಟ ಮಾಡುವಂತೆ ಮಾಡಿದೆ. ಅರಣ್ಯ ಕಂದಾಯ ಭೂಮಿ ಒತ್ತುವರಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಲೆನಾಡು. ರಾಜ್ಯ ಸರ್ಕಾರದ ಅರಣ್ಯ ಒತ್ತುವರಿ ತೆರವಿಗೆ ಮಲೆನಾಡಿನ ಜನ ಬೆಂಕಿ ಉಗುಳ್ತಿದ್ದಾರೆ. ಒತ್ತುವರಿ ತೆರವು ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ಸಿಟ್ಟಿಗೆದ್ದ ರೈತರ ಆರ್ಭಟಕ್ಕೆ ಮಲೆನಾಡು ಸ್ತಬ್ಧವಾಗಿತ್ತು. ಸರ್ಕಾರ ಏನು ಬೇಕಾದ್ರೂ ಮಾಡಲಿ, ನಾವು ಒಂದಿಂಚು ಭೂಮಿಯನ್ನು ಕೊಡಲ್ಲ ಅಂತ ಚಿಕ್ಕಮಗಳೂರಿನ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನ ಜನರು ಇಂದು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂದಾದ್ರೆ ನಾವು ಉಗ್ರ ರೀತಿಯ ಪ್ರವೃತ್ತಿಯನ್ನು ಹೊರಡ್ತೀವಿ. ನಿನ್ನ ನಾವು ಮರ ಕಡಿಯೋದು, ರೈತರು ಬೆಳೆದಿರೋದು, ಇನ್ನೇನಾರು ಇದೇ ಪ್ರವೃತ್ತಿ ಮುಂದೊಡೆದ್ರೆ ಕಾನೂನು ಮುಖಾಂತರ ಆ ಅಧಿಕಾರಿ ಮೇಲೂ ನಾವು ಮುಂದೆ ಹೋಗ್ತೀವಿ. ಸರ್ಕಾರದ ಆದೇಶದಿಂದ ಸಾವಿರಾರು ರೈತರು ಕಣ್ಣೀರು ಹಾಕ್ತಿದ್ದು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ರೈತರ ಪರವಾಗಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ, ಸರ್ಕಾರ ಯಾವುದೇ ಕಾರಣಕ್ಕೂ ತೋಟಗಳ ಒತ್ತುವರಿ ತೆರವು ಮಾಡಲ್ಲ ಅಂತ ಆತ್ಮವಿಶ್ವಾಸ ತುಂಬಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನಾದ್ರು ಗೊಂದಲ ಇದ್ರೆ ರಾಜ್ಯ ಸರ್ಕಾರದ ಜೊತೆಲೂ ಮಾತಾಡ್ತೇವೆ, ಕೇಂದ್ರ ಸರ್ಕಾರದ ಏನೋ ಸಮಸ್ಯೆ ಇದ್ರೆ ಕೇಂದ್ರ ಸರ್ಕಾರದ ಜೊತೆಲೂ ಮಾತಾಡ್ತೇವೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ತೊಂದರೆ ಆಗದಿರುವ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡ್ತೇವೆ ಅನ್ನುವಂಥ ಮಾತು ಹೇಳಿ ಬಂದಿದೆ. ರಾಜ್ಯ ಸರ್ಕಾರದ ಆದೇಶದಿಂದ ಮಲೆನಾಡ ಜನ ಕಂಗೆಟ್ಟಿದ್ದಾರೆ. ಒಂದು ವೇಳೆ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾದ್ರೆ ರೈತರ ಶವ ನೋಡಬೇಕಾಗುತ್ತೆ ಅಂತ ಮಲೆನಾಡ ಜನ ಎಚ್ಚರಿಸಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, News 18, ಚಿಕ್ಕಮಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.